ನಮಸ್ಕಾರ ಸರ್ ನಮ್ಮ ಹೆಸರು ಸಾವಿತ್ರಿ ಬಸವರಾಜ ದೊಡ್ಡಮನಿ ಪಿಯು ನಂದಿಹಾಳ ಬಸವನ ಬಾಗಿಡಿ ತಾಲೂಕು ಬಿಜಾಪುರ ಜಿಲ್ಲೆ ನಾವು ಇದಕ್ಕೆ ಕಾಳಿನ ಕಣಜ ಅಂತ ಹೇಳ್ತಾರೆ ಇದರಲ್ಲಿ ಜೋಳ ಅಕ್ಕಿ ಮತ್ತೆ ಜಗೋದಿ ಸ್ಟಾಕ್ ಮಾಡಿ ಇರ್ತೀವಿ ಹಿಂದಿನ ಕಾಲದಲ್ಲಿ ಹಿರೇರು ಹಳ್ಳಿ ಕಡೆ ಎಲ್ಲ ಹಗೆಗಳು ಅಂತ ಮಾರ್ತಾ ಇದ್ರು ಅವಾಗ ಕಮರ್ಷಿಯಲ್ ಕ್ರಾಪ್ ಯಾವುದು ಇರಲಿಲ್ಲ ತುಂಬಾ ಜಾಸ್ತಿ ಕಾಳುಗಳೆಲ್ಲ ಬೆಳೆಯೋದ್ರಿಂದ ಅವರು ವರ್ಷಕ್ಕೆ ಆಗುವಷ್ಟೆಲ್ಲ ಹಾಗೆ ಒಳಗೆಲ್ಲ ಸ್ಟಾಕ್ ಮಾಡಿ ಇಡ್ತಿದ್ರು ಈಗ ಜನರೇಷನ್ ಚೇಂಜಸ್ ಆದಂಗೆಲ್ಲ ಆಧುನಿಕ ಯುಗದಲ್ಲಿ ಬೆಳೆಗಳೆಲ್ಲ ಕಮ್ಮಿ ಆಗಿಬಿಟ್ಟು ಕಮರ್ಷಿಯಲ್ ಕ್ರಾಪ್ ಜಾಸ್ತಿ ಮಾಡ್ತಾ ಇದ್ದಾರೆ ಹೀಗಾಗಿ ಜನಗಳು ಏನು ಮಾಡಿಬಿಟ್ಟಿದ್ದಾರೆ ಈಗ ನಮ್ಮ ಹಳ್ಳಿ ಸೈಡ್ ಅಲ್ಲಿ ರೈತರು ಏನು ಮಾಡಿಬಿಟ್ಟಿದ್ದೀವಿ ನಾವು ಒಂದು ಕಣಜದಲ್ಲಿ ನಾವು ಶೇಖರಣೆ ಮಾಡಿರ್ತೀವಿ ಜೋಳ ಗೋಧಿ ಅಕ್ಕಿ ಕಾಳು ಕಡಿ ಎಲ್ಲ ಈಗ ನಾವು ಚೀಲದಲ್ಲಿ ಹಾಕಿಟ್ರೆ ನುಸಿಗಳ ಕಾಟ ಒಂದು ವರ್ಷದ ತನಕ ಬರೋದಿಲ್ಲ ಅವು ಬಂದ್ರೂ ಮತ್ತೆ ಔಷಧ ಸಿಂಪಡಣೆ ಮಾಡಬೇಕು ಇದೆಲ್ಲ ಪೌಡರ್ ಹಚ್ಚಬೇಕು ಇದೆಲ್ಲ ರಿಸ್ಕ್ ಅದರೆ ಸೊ ಹೀಗಾಗಿ ಇದನ್ನ ಖನಿಜದಲ್ಲಿ ಶೇಖರಣೆ ಮಾಡಿ ಬಿಸಿಲು ಮಳೆ ಯಾವುದೇ ಇರಲಿ ಹೊರಗಡೆ ಇಟ್ಬಿಟ್ರೆ ಮಳೆ ಬಿದ್ರೆ ಏನು ಆಗಲ್ಲ ಸರ್ ಒಂದ್ ಹನಿ ಡ್ರಾಪ್ ನೀರು ಒಳಗಡೆ ಹೋಗೋದಿಲ್ಲ ಬೇಸಿಗೆಗಳ ಮಳೆಗಾಲ ಚಳಿಗಾಲದಲ್ಲಿ ಹೊರಗಡೆ ಇಟ್ಟರೂ ಏನು ಆಗೋದಿಲ್ಲ ಇದರಲ್ಲಿ ಗೋಧಿ ಅಕ್ಕಿ ಇದರಲ್ಲಿ ಗೋಧಿ ಈ ತರ ಬೇವಿನ ಸೊಪ್ಪ ಹಾಕಿ ಗೋಧಿ ಹಾಕಿ ಇಟ್ಟಿರ್ತೀವಿ ಒಂದು ಚೂರು ನುಸಿನೂ ಆಗಲ್ಲ ನೀರು ಹೋಗಲ್ಲ ಏನು ಆಗಲ್ಲ ಕಾಳು ಕೆಡೋದಿಲ್ಲ ನಮಗೆ ಯಾವಾಗ ಬೇಕು ಅವಾಗ ತಗೋಬಹುದು ಈ ತರ ಹಾಕಿ ಸ್ಟಾಕ್ ಮಾಡ್ತೀರಿ ಹಾ ಸ್ಟಾಕ್ ಶೇಖರಣೆ ಮಾಡಿ ಇಟ್ಟಿರ್ತೀವಿ ಸರ್ ಇದು ಗೋಧಿ ಇದು ಜೋಳ ಬೇವಿನ ಸೊಪ್ಪು ಇದು ಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಒಂದ್ ವರ್ಷಕ್ಕೆ ಆಗುವಷ್ಟು ಇಡ್ತೀವಿ ಸರ್ ಇದಕ್ಕೆ ಏನು ನುಸಿ ಸಹ ಆಗೋದಿಲ್ಲ ನಮಗೆ ಯಾವಾಗ ಬೇಕು ಅವಾಗ ನಾವು ಮೇಲಿಂದನು ತಕ್ಕೋಬಹುದು ಕೆಳಗಡೆ ಚಾವಿ ಇರುತ್ತೆ ಇಲ್ಲಿನೂ ನಾವು ತಕ್ಕೋಬಹುದು ಬಟ್ ಇದಕ್ಕೆ ಇಲ್ಲ ಸರ್ ಈಗ ಚಾವಿ ಮಾಡಿಸಿಲ್ರಿ ಮಾಡ್ತಿಲ್ಲ ನಾ ಮೇಲ್ಗಡೆಯಿಂದ ಅಷ್ಟೇ ತಕ್ಕೊಂಡು ಮತ್ತೆ ಆಸ್ ಇಸ್ ಪ್ಯಾಕ್ ಮಾಡ್ಬಿಡ್ತೀವಿ ಪ್ಯಾಕ್ ಮಾಡಿ ಇಟ್ಬಿಡ್ತೀವಿ ಸರ್ ನೆಕ್ಸ್ಟ್ ಇಯರ್ ಏಪ್ರಿಲ್ ತನ ಬರೋ ತನನು ಹಾಗೆ ಇರ್ತವೆ ಏನ್ ತೊಂದ್ರೆ ಆಗಲ್ಲ ಏನು ತೊಂದ್ರೆ ಆಗಲ್ಲ ಅದರೊಳಗೆ ಏನಾಯ್ತಮ್ಮ ಇದರಲ್ಲ ಅಕ್ಕಿ ಇದಾವೆ ಸರ್ ಇದು ಅಕ್ಕಿ ಮತ್ತೆ ಕಾಳು ಕಡಿ ಎಲ್ಲ ಶೇಖರಣೆ ಮಾಡಿ ಇಟ್ಕೋಬಹುದು ಇವೆಲ್ಲ ಚೀಲದಲ್ಲಿರೋ ಕಾಳು ಕಡಿಯನ್ನ ಹಾ ಸರ್ ಹುಂಚೆಕಾಯಿ ಡ್ರೈ ಫ್ರೂಟ್ಸ್ ಆ ತರ ಎಲ್ಲ ಇದೆ ಸರ್ ಇದು ಏನೇ ಇಟ್ಟರೂ ಕೆಡದಿಲ್ಲ ಕೆಡದಿಲ್ಲ ಸರ್ ನುಸಿ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ವಿಶೇಷವಾದಂತ ಕಣಜ ಅಂತ ಈ ವಿಜಯಪುರ ಭಾಗದಲ್ಲಿ ಜಾಸ್ತಿ ಇದನ್ನ ಬಳಕೆ ಮಾಡ್ತಾರೆ ಕಾಳು ಕಡಿಗಳನ್ನ ಇದರಲ್ಲಿ ಸ್ಟೋರ್ ಮಾಡಿರ್ತಾರೆ ಈ ಕಣಜದ ಬಗ್ಗೆ ಸಾವಿತ್ರಿ ದೊಡ್ಡಮನಿ ಮೇಡಮ್ ಅವರು ಉತ್ತಮವಾಗಿ ಮಾಹಿತಿಯನ್ನ ನೀಡಿದ್ರು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ನಮಸ್ಕಾರ. Thank you.